ಹಾಯ್ ಗೈಸ್, ನಮಸ್ತೆ. ನಾನು ವರಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಲಕ್ಷ್ಮಿಯೆಲ್ಲ ಕೂರಿಸಿ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಆ ಥರ ಮಾಡಿದ್ದೀನಿ. ನಮ್ಮ ಪುಟ್ಟ ದೇವ್ರ ಮನೆಗೆ ನಾನು ವಾರ ಪೂಜೆ ಮಾಡ್ತೀನಲ್ವ, ಆ ಥರ ಕಳಸ ಎಲ್ಲ ಇಟ್ಟು ಮಾಮೂಲಿ ಅದೇ ಥರನೇ ಪೂಜೆ ಮಾಡಿದ್ದೀನಿ. ಏನು ಸ್ಪೆಷಲ್ ಆ ಥರ ಲಕ್ಷ್ಮಿಯೆಲ್ಲ ಕೂರಿಸಿ ಏನು ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೇ ಅದನ್ನೇ ಕಳಸನೇ ಲಕ್ಷ್ಮಿ ಅಂತ ಅಂದ್ಕೊಂಡು ಅದಕ್ಕೆ ಮಡ್ಲಕ್ಕಿಯೆಲ್ಲ ಇಟ್ಟು ಪೂಜೆ ಮಾಡಿದೆ. ಈ ಸಲ ಲಕ್ಷ್ಮೀ ಪೂಜೆ ಮಾಡೋಕ್ಕೆ 6:30 to 8:30 ಒಳ್ಳೆ ಟೈಮ್ ಇದೆ ಅಂತ ನೋಡಿದ್ದೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಮಾಡೋಕ್ಕೆ ಹೋಗಿಲ್ಲ. 5 ಗಂಟೆಗೆಲ್ಲ ಎದ್ದು ದೇವರಿಗೆಲ್ಲ ಅಲಂಕಾರ ಎಲ್ಲ ಮಾಡಿ ಸಿಂಪಲಾಗಿ ನನಗೆ ಯಾವ ಥರ ಬರುತ್ತೆ ಆ ಥರ ಎಲ್ಲ ಮಾಡಿದ್ದೆ. ದೇವರಿಗೆ ಮಡ್ಲಕ್ಕಿ ಇಟ್ಟಿದ್ದೆ. ನಾನು ಮಡ್ಲಕ್ಕಿಗೆ ಏನೇನು ಇಟ್ಟಿದ್ದೆ ಅಂದರೆ, 1 ತಟ್ಟೆಗೆ 1 ಲೋಟ ಅಕ್ಕಿ ಹಾಕಿದ್ದೆ. 1 ಲೋಟನ ಅಕ್ಕಿ ಏನಕ್ಕೆ ಹಾಕಿದ್ದೆ ಅಂದರೆ, 1 ಲೋಟ ಪರಿವರ್ತನೆ ಸಾಧನ ಅಂತ ನೋಡಿದೆ. ಅದಕ್ಕೋಸ್ಕರ 1 ಲೋಟ ಅಕ್ಕಿ ಹಾಕಿದ್ದೆ. ಜೊತೆಗೆ ನಾನು ದೇವರಿಗೆ ಅಂತ ಸೀರೆ ತಂದಿದ್ದೆ, ಆ ಸೀರೆ ಇಟ್ಟಿದ್ದೆ. ಮತ್ತು ಬಿಚ್ಚೋಲೆ ಅಂದರೆ ಬಳೆ ಬಂಗಾರ ಅಂತಾರಲ್ವ, ಅದಿಟ್ಟಿದ್ದೆ. ಜೊತೆಗೆ 1/4 ಕೊಪ್ಪರಿ ಬಟ್ಲು, ಆ ಕೊಪ್ಪರಿಗೆ ಅದ್ರ ತುಂಬ ಕಡಲೆ ತುಂಬಿ ಮತ್ತು ಬೆಲ್ಲ ಇಟ್ಟಿದ್ದೆ. 2 ಎಲೆ 2 ಅಡಿಕೆ 2 ಬಾಳೆಹಣ್ಣು ಬಳೆ, 2 ಅರಿಶಿನದ ಕೊಂಬು, ಜೇನುತುಪ್ಪ, ಕಾಯಿ, ಇದನ್ನೆಲ್ಲನೂ ಮಡ್ಲಕ್ಕಿಗೆ ಇಟ್ಟಿದ್ದೆ. ಅದನ್ನು ತಗೊಂಡೋಗಿ ಆಮೇಲೆ ದೇವ್ರ ಮುಂದೆ ಇಟ್ಟೆ. ಜೊತೆಗೆ ಬೇರೆ ಪ್ಲೇಟಿಗೆ ಒಂದು ಸ್ವಲ್ಪ ಹಣ್ಣುಗಳೆಲ್ಲ ತಂದಿದ್ದೆ. ಹಣ್ಣೆಲ್ಲ ಇಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದೆ. ಜಾಸ್ತಿ ಹಣ್ಣು ಅದನ್ನೆಲ್ಲ ತೊಗೊಂಬರೋಕ್ಕೆ ಹೋಗಿಲ್ಲ. ನಾವು ಜಾಸ್ತಿ ಇಲ್ಲಿರಲ್ಲ, ಅಮ್ಮನ ಮನೆ ಇರ್ತೀವಿ. ಎಲ್ಲನೂ ತೊಗೊಂಬಂದು ಇಟ್ಟರೆ ವೇಸ್ಟ್ ಆಗುತ್ತೆ ಅಂತೇಳಿ ನಾವು ಏನನ್ನು ಜಾಸ್ತಿ ತಂದಿರಲಿಲ್ಲ. ದೇವ್ರ ಪ್ರಸಾದ ಅಂತ ಸಬ್ಬಕ್ಕಿ ಪಾಯಸ ಮಾಡಿದ್ದೆ ಅಷ್ಟೇ. ಅದು ಒಂದು ಸ್ವಲ್ಪನೇ ಸಬ್ಬಕ್ಕಿ ಪಾಯಸ ಮಾಡಿದ್ದೆ ದೇವರಿಗಾಗಷ್ಟು. ಇನ್ನೊಂದು ಸ್ವಲ್ಪ ಉಳ್ದಿತ್ತು, ಅದನ್ನು ಮನೆಗೆ ತೊಗೊಂಡೋಗಿ ಎಲ್ಲ ತಿಂದ್ವಿ. ಪೂಜೆಗೆಲ್ಲ ರೆಡಿ ಮಾಡೋ ಹೊತ್ತಿಗೆ 7:30 ಆಯಿತು. ಅಷ್ಟೊತ್ತಿಗೆ ವೈಭವನ ಏಳಿಸಿ ಅವನಿಗೆ ಸ್ನಾನ ಮಾಡಿಸ್ಕೊಂಬಂದು 3 ಜನನೂ ಸೇರಿ ಪೂಜೆ ಎಲ್ಲ ಮಾಡಿದ್ವಿ ದೇವರಿಗೆ. ಅವನು ತುಂಟಾಟ ನೋಡಿ, ಪೂಜೆ ಮಾಡೋಕ್ಕೆ ಬಿಡಲ್ಲ ಅವನು, ಅಷ್ಟು ತುಂಟಾಗಿದ್ದಾನೆ. ಅವನು ಪೂಜೆ ಎಲ್ಲ ಮಾಡ್ದ, ಅವನು ಈ ಥರ ನಾವು ಮಾಡೋದೆಲ್ಲ ನೋಡಿರ್ತಾನಲ್ವಾ, ಅದನ್ನು ನೋಡಿ ನೋಡಿ ಅವನು ಅದೇ ಥರನೇ ಪೂಜೆ ಮಾಡ್ತಾನೆ. ಪೂಜೆ ಎಲ್ಲ ಮಾಡಿ ಅಮ್ಮ ಮನೆಗೆ ಹೋದ್ವಿ ನಾವು. ಎರಡು ಕೈಲಿ ಹಿಡ್ಕೋ ಬರ್ತೀವಿ, ನಡೀರಿ, ಮಾಡಿ ಮಾಡಿ ನೋಡಿ, ಬ್ಲ್ಯಾಕ್ ಆಗಿದ್ದ. ಹ್ಞೂ, ನಡೀರಿ.
ಗೈಸ್, ಇವಾಗ ನಾನು ನಮ್ಮನೇಲಿ ಪೂಜೆ ಎಲ್ಲ ಮುಗಿಸಿ ಅಮ್ಮ ಮನೆಗೆ ಬಂದಿದ್ದೀನಿ. ಅಮ್ಮ ಮನೇಲಿ ದೇವರು ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಇದು ಕೂಡ ನಾನೇ ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿರೋದು. ಇನ್ನು ಉಳಿದಿದ್ದೆಲ್ಲ ಅಮ್ಮ ಮಾಡಿದ್ದಾರೆ. ಬನ್ನಿ, ಯಾವ ಥರ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾವು ವರಮಹಾಲಕ್ಷ್ಮಿಗೆ ಒಂದು 5 ಥರ ತಿಂಡಿ ಮಾಡಿದ್ವಿ. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಕಜ್ಜಾಯ ಮತ್ತು ಚಿರೋಟಿ ಮಾಡಿದ್ವಿ. ಇದು 5 ತಿಂಡಿ ಮಾಡಿದ್ವಿ. ತುಂಬ ಜಾಸ್ತಿ ತಿಂಡಿ ಏನು ಬೇಯಿಸೋಕೆ ಹೋಗಿಲ್ಲ. ದೇವ್ರಿಗೆ ಎಷ್ಟು ತಟ್ಟೆಗೆ ತುಂಬಕ್ಕೆ ಬೇಕಾಗುತ್ತೆ ಅಷ್ಟನ್ನ ಮಾಡಿದ್ವಿ. ಜೊತೆಗೆ ಬೆಳಿಗ್ಗೆ ತಿಂಡಿಗೆ ದೇವ್ರಿಗೆ ಪ್ರಸಾದನೂ ಆಗುತ್ತೆ ಮತ್ತು ನಮಗೆ ತಿಂಡಿನೂ ಆಗುತ್ತೆ ಅಂತೇಳಿ ಪುಳಿಯೋಗರೆ ಮಾಡಿದ್ರು ಅಮ್ಮ. ಪುಳಿಯೋಗರೆ, ಬಾಳೆಹಣ್ಣು ರಸಾಯನ ಮತ್ತು ಕೋಸಂಬರಿ ಪಾಯಸ, ಇಷ್ಟು ತಿಂಡಿ ಮಾಡಿದ್ವಿ. ನಾವಿಷ್ಟು ಸಿಂಪಲಾಗಿ ಮಾಡಿ ಹಬ್ಬನ ಮುಗಿಸಿದ್ವಿ. ನೀವು ಯಾವ ಥರ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ದೇವ್ರು ಯಾವ ಥರ ಕಾಣ್ತಿದ್ದಾರೆ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಡೆಕೋರೇಷನ್ ಎಲ್ಲ ನಾನೇ ಮಾಡಿದ್ದು, ಚೆನ್ನಾಗಿದೆಯಾ ಯಾವ ಥರ ಇದೆ ಅಂತಲೂ ಹೇಳಿ. ಜೊತೆಗೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.